ಮತ್ತೊಂದು ಕಡೆ ಯಾಕೋ ಇದು 5 ವರ್ಷ ಈ ಸರ್ಕಾರ ಮುಗಿಯೋವರೆಗೂ ಈ ಚರ್ಚೆ ನಡೀತಾನೆ ಇರುತ್ತೆ ಅಂತ ಕಾಣುತ್ತೆ. 2 ವರ್ಷ ಆದಮೇಲೆ ಮತ್ತಷ್ಟು ಜಾಸ್ತಿ ಆಗಬಹುದು. ಏನಪ್ಪ ವಿಷಯನ ಸಿದ್ದರಾಮಯ್ಯ ಪೂರ್ಣ ಅವಧಿಯ ಸಿಎಂ ಆಗಲಿ ಅಂತ ಸಚಿವ ರಾಜಣ್ಣ ಹೇಳಿರ್ತಕ್ಕಂತದ್ದು. ರಾಜಣ್ಣ ಸಿದ್ದರಾಮಯ್ಯ ಅವರ ಆಪ್ತ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಜನರಲ್ ಕ್ಷೇತ್ರದಲ್ಲಿ ನಿಂತು ಗೆಲ್ಲುವಂಥ ಇವರು. ಅಂದರೆ ST ಮೀಸಲು ಕ್ಷೇತ್ರ ನಿಲ್ಲ ಚುನಾವಣೆಯವರು, ಮಧುಗಿರಿ ಜನರಲ್ ಕ್ಷೇತ್ರ ಅಲ್ಲಿ ನಿಂತು ಚುನಾವಣೆಯನ್ನು ಗೆಲ್ತಾರೆ. ತುಮಕೂರು ತಮ್ಮದೇ ಆದಂಥ ಪ್ರಾಬಲ್ಯ ಹೊಂದಿದ್ದಾರೆ. ಈ ಸಚಿವರೀಗ ಸಿದ್ದರಾಮಯ್ಯ ಕಂಟಿನ್ಯೂ ಆಗಲಿ, 5 ವರ್ಷ ಪೂರ್ಣಗೊಳಿಸಲಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಮೊದಲೇನೋ 50-50 ಒಂದೆರಡು ವರ್ಷ ಸಿದ್ದರಾಮಯ್ಯ, 2 ವರ್ಷ DK ಅಂತನೋ ಚರ್ಚೆ ಇತ್ತು, ಅದು ಯಾವುದೂ ಇಲ್ಲ ಅಂತ ಅನ್ನೋ ರೀತಿ ಇವ್ರು ಹೇಳ್ತಾ ಇದ್ದಾರೆ. ಈಗ ರಾಜಣ್ಣ ಅಭಿಪ್ರಾಯ ಹಂಚ್ಕೊಳ್ಳಲು ಸ್ವತಂತ್ರರು ಅಂತ ಮತ್ತೊಬ್ಬ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇನ್ನು DCM 3 ಜನ ಮಾಡಬೇಕು ಅನ್ನೋ ಹೇಳಿಕೆ ಬಹಿರಂಗವಾಗಿ ಕೊಟ್ಟಿದ್ದಾರೆ ರಾಜಣ್ಣ. ಲೋಕಸಭಾ ಚುನಾವಣೆಗೆ ಈಗಿರುವ ಸಮುದಾಯಕ್ಕಿಂತ ಇನ್ನೂ ಹೆಚ್ಚಿನ ಸಮುದಾಯಗಳ ಬೆಂಬಲ ಪಡೆಯಲು 3 ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡಬೇಕು. ಪರಿಶಿಷ್ಟ ಜಾತಿ, ಮುಸಲ್ಮಾನ ಮತ್ತು ವೀರಶೈವ ಸಮುದಾಯದ ಓರ್ವ ಮುಖಂಡನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಸಹಕಾರ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಮುಸಲ್ಮಾನರಲ್ಲಿ, ವೀರಶೈವರಲ್ಲಿ, ದಲಿತರಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ರಾಜಣ್ಣ ಹೇಳಿಕೆ. ದಲಿತರು ಅಂದರೆ ಮತ್ತೆ KN ರಾಜಣ್ಣ, ಪರಮೇಶ್ವರ್ ಅವರು, ಜಮೀರ್ ಅಹಮದ್ ಖಾನು, ಈ ಥರದ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣ್ತಾ ಇದ್ದೀವಿ ಅಂತ, ನೋಡಬೇಕೇನಾಗುತ್ತೆ ಅಂತ. ಮತ್ತೊಂದು ಕಡೆ DK ಶಿವಕುಮಾರ್ ಇದಕ್ಕೆ ಉತ್ತರ ನಿಮ್ಮ ಮನವಿಯಿಂದ DCM DK ಶಿವಕುಮಾರ್ ಅಸಮಾಧಾನಗೊಳ್ಳಲ್ವಾ ಎಂಬ ಪ್ರಶ್ನೆ ಕೇಳಿದ್ದಾರೆ ರಾಜಣ್ಣ ಅವ್ರನ್ನ. DK ಬ್ರದರ್ಸ್ ಹೇಗೆ ಅಸಮಾಧಾನ ಆಗ್ತಾರೆ? ಈಗಾಗಲೇ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ಪಕ್ಷ ಸಂಘಟನೆ ಮಾಡುವ ಚಾಣಕ್ಷತನ ಇದೆ, ಅವರು ಅಸಮಾಧಾನಗೊಳ್ಳುವ ಸಂದರ್ಭ ಉದ್ಭವ ಆಗೋದಿಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಮೆಚ್ಚಬೇಕು ಇವ್ರನ್ನ. ದೇವೇಗೌಡರೇ ರಾಜಣ್ಣನ ಸೋಲ್ಸೋಕ್ಕಾಗಲಿಲ್ಲ. ದೇವೇಗೌಡರನ್ನ ಲೋಕಸಭೆಯಲ್ಲಿ ಸೋಲಿಸಿದ್ದು ರಾಜಣ್ಣ. ಅವರು BJPಗೆ ಓಟ್ ಹಾಕ್ಸಿದ್ರು, ಕಾಂಗ್ರೆಸ್ನ ನಾಯಕರಾಗಿದ್ದರು, BJPಗೆ ಓಟ್ ಹಾಕ್ಸಿದ್ರು, ಆ ಕಾರಣಕ್ಕೆ ದೇವೇಗೌಡರು ಸೋತರು, BJP ಬಸವರಾಜ್ ಗೆದ್ದರು. ಅದಾದಮೇಲೆ ರಾಜಣ್ಣ ಅವ್ರ ಮಗನ MLC ಸೋಲಿಸಿ ಅಂತ ದೇವೇಗೌಡರು ಕರೆ ಕೊಟ್ಟರು, ಆದರೂ ರಾಜಣ್ಣ ಅವ್ರ ಮಗ ಗೆದ್ದರು MLC ಲೋಕಲ್ ಬಾಡಿಯಿಂದ. ರಾಜಣ್ಣ ಅವ್ರನ್ನ ಸೋಲಿಸಲೇಬೇಕು MLAನಲ್ಲಿ ಮಧುಗಿರಿಲಿ ಅಂತ ದೇವೇಗೌಡರು ಕರೆ ಕೊಟ್ಟರು, ಆದರೂ ಕೂಡ ರಾಜಣ್ಣ ಗೆದ್ದರು. ಅಂದರೆ ರಾಜಣ್ಣ ದೇವೇಗೌಡರ ವಿರುದ್ಧದ ಚುನಾವಣೆಗಳಲ್ಲಿ, ಅಂದರೆ ಅವ್ರು ಕಂಟೆಸ್ಟ್ ಮಾಡದೇ ಇದ್ದರೂ ಅವರ ವಿರೋಧಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ, ದೇವೇಗೌಡರ ವಿರೋಧಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ರಾಜಣ್ಣ ಸಕ್ಸಸ್ ಆಗಿದ್ದಾರೆ. ಒಂದು ಬಸವರಾಜ್ ಲೋಕಸಭೆ ಮತ್ತು MLC ಮಗನನ್ನು MLA ಅವರೇ. ಸೊ ಹೀಗಾಗಿ ರಾಜಣ್ಣ ದೇವೇಗೌಡರನ್ನ ಎದುರಾಕಂಡೇ ರಾಜಕಾರಣ ಮಾಡಿದ್ದೀನಿ, ಇನ್ನು DK ಶಿವಕುಮಾರ್ ಯಾವುದು ಅನ್ನೋ ರೀತಿಯಲ್ಲಿ ಮಾತಾಡ್ದಂಗೆ ಕಾಣ್ತಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಪ್ರಿಯಾಂಕ್ ಖರ್ಗೆ ಸಚಿವರು ಮಾತಾಡಿದ್ದಾರೆ. 3 DCM ಆಯ್ಕೆ ವಿಚಾರ ಹೈಕಮಾಂಡ್ ಮುಂದೆ ಇಲ್ಲ. KN ರಾಜಣ್ಣ ಅವರು 3 DCM ಅಂತಾದರೂ ಹೇಳಲಿ, 5 DCM ಅಂತಾದರೂ ಹೇಳಿ. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಈಗಂತ ಹೇಳಿದ್ದಾರೆ. ಅದು ರಾಜಣ್ಣ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಎಲ್ಲರಿಗೂ ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯ ಹೇಳಲು ಸ್ವತಂತ್ರವಿದೆ. ಹೀಗಾಗಿ 3 DCM ಅಂತಾದರೂ ಹೇಳಲಿ, 5 ಅಂತಾದರೂ ಹೇಳಲಿ, ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಗೊತ್ತಿರುವ ಪ್ರಕಾರ ಹೈಕಮಾಂಡ್ ಮುಂದೆ ಇಂಥ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅಂದರೆ AICC ಅಧ್ಯಕ್ಷ ಅವರ ಅಪ್ಪನೇ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾಗಿ ಇವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ರಾಜಣ್ಣ ಏನೇ ಡಿಮ್ಯಾಂಡ್ ಮಾಡಿದ್ರು ಅದು ಆಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ.